ಅಭಿಮಾನಿ ದೇವರುಗಳ ಪ್ರೀತಿಯ ಅಣ್ಣವರು, ಕನ್ನಡ ನಾಡಿನ ಮನೆ ಮನವ ಸೇರಿದ ಅಪ್ಪಾಜಿ, ಕಲಾ ಜಗತ್ತು ಕಂಡ ಅಪ್ರತಿಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ತೆರೆಯ ಮೇಲೆ ಅಣ್ಣವರನ್ನ ಅಭಿಮಾನಿಗಳು ನೋಡಿ ಖುಷಿಪಟ್ಟಿದ್ದಾರೆ. ಆದರೆ ಅಣ್ಣವರ ಜೀವನವನ್ನ ತೀರಾ ಹತ್ತಿರದಿಂದ ಕಂಡವರಿಂದ ಅಭಿಮಾನಿಗಳಿಗೆ ಗೊತ್ತಿರದ ಅಪರೂಪದ ವಿಷಯಗಳನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನವೇ ನಾ ಕಂಡ ರಾಜ್. ನಾನು ಲಿಖಿತ. ಅಣ್ಣವರನ್ನ ಹತ್ತಿರದಿಂದ ನೋಡಿದವರಲ್ಲಿ ಕನ್ನಡದ ಹೆಮ್ಮೆಯ ನಿರ್ದೇಶಕ ಭಗವಾನ್ ಕೂಡ ಒಬ್ರು. ಡಾಕ್ಟರ್ ರಾಜ್ರನ್ನ ಹತ್ತಾರು ವಿಭಿನ್ನ ರೂಪಗಳಲ್ಲಿ ತೆರೆಗೆ ತಂದ ಭಗವಾನ್ ಅಣ್ಣವರ ನಿಜ ಜೀವನದ ಕೆಲ ಘಟನೆಗಳನ್ನ ನಿಮ್ಮ ಮುಂದಿಡ್ತಾರೆ. ರಾಜ್ಕುಮಾರ್, ಹಾಗಂದ್ರೆ ಅವರ ಅನೇಕ 205 ಚಿತ್ರಗಳಲ್ಲಿ ಕೆಲವು ಚಿತ್ರಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ವು. ಅದರಲ್ಲಿ ಒಂದು ಪ್ರಮುಖವಾದ ಚಿತ್ರ ನನಗನ್ಸಿರೋದು ಅಂತಂದರೆ ತಾಯಿಗೆ ತಕ್ಕ ಮಗ. ಅಮ್ಮ, ಯಾಕಮ್ಮ ಯಾಕಮ್ಮ ಹಾಕೊಂಡೆ? ಏನಾದರೂ ಕನಸು ಬಿತ್ತ? ಕನಸು ಕನಸು, ನೀನು ನನ್ನ ಜೊತೆ ಇಲ್ಲಿ ಇರ್ತೀಯಲ್ಲ? ಇರದೆ ನನ್ ಬಿಟ್ಟು ಎಲ್ಲೂ ಹೋಗೋಲ್ಲ ತಾನೆ? ನಾನೆಲ್ಲಮ್ಮ ಹೋಗ್ಲಿ, ನಿನ್ ಬಿಟ್ರೆ ನನ್ಗೆ ಯಾರಿದ್ದಾರೆ ಹೇಳು? ಹೌದಲ್ವೇ, ನನ್ ಬಿಟ್ರೆ ನಿನ್ಗೆ ಯಾರು ಇಲ್ಲ ಅಲ್ವೇ? ನಿನ್ ಬಿಟ್ರೆ ನನ್ಗೂ ಯಾರು ಇಲ್ಲಪ್ಪ, ನನ್ಗೂ ಯಾರು ಇಲ್ಲ, ನನ್ಗೂ ಯಾರು ಇಲ್ಲ. ಅವರು ಬದುಕಿನಲ್ಲೂ ಅಷ್ಟೇ ತಾಯಿಗೆ ತಕ್ಕ ಮಗನಾಗಿ ಬದುಕಿದ್ರು, ಹಾಗೇನೆ ತಂದೆಗೆ ತಕ್ಕ ಮಗನಾಗಿ ಬಾಳಿದ್ರು. ಆ ತಂದೆ ತಾಯಿಗಳು ಅಂದರೆ ಅವರಿಗೆ ದೈವ ಸ್ವರೂಪಿಗಳು. ರಾಜ್ಕುಮಾರ್ ಅವರಿಗೆ ತಂದೆಯಾದರೆ ಕೃಷಾನಾಕ್ಷಿ ತಾಯಿ ಎಲ್ಲರೇ, ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿ ಎಲ್ಲರೇ, ಯಶೋದೆ ಕೃಷ್ಣನ ಬೆಳೆಸಿದರೇನು, ಯಶೋದೆ ಕೃಷ್ಣನ ಬೆಳೆಸಿದರೇನು. ಇವರು ತಂದೆಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಸಿಂಗಾನಲ್ಲಿ ಸಾಮಯ್ಯನವರು ನಾಟಕದಲ್ಲಿ ಬಹಳ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥದ್ದು. ಎಲ್ಲಿವರೆಗೂ ಅವರ ಬಗ್ಗೆ ಹೇಳ್ತಾರೆ ಅಂತಂದರೆ, ಅವರು ಯಮನ ಪಾತ್ರದಲ್ಲಿ ಬರುವಾಗ, ಸಾವಿತ್ರಿ ನಾಟಕದಲ್ಲಿ ಯಮನ ಪಾತ್ರದಲ್ಲಿ ಬರುವಾಗ ನಿಜವಾದ ಕೋಣನ ಮೇಲೆ ಕೂತ್ಕೊಂಡು ಆ ಯಮನ ವೇಷ ಹಾಕ್ಕೊಂಡು ಬಂದಾಗ ಅವರು ಆಡಿಯನ್ಸ್ ಒಂದ್ಸಲ ಗರ್ಜಿಸಿದ್ರೆ ಆಡಿಯನ್ಸ್ ಎಲ್ಲ ಓಡೋರು, ಚದುರು ಹೋಗೋರಂತೆ. ಆ ಥರ ಒಂದು ವ್ಯಕ್ತಿತ್ವ ಅವರ ತಂದೆ ಇತ್ತು. ಅಂಥ ತಂದೆ ತಾಯಿ ಲಕ್ಷ್ಮಮ್ಮನವರು. ಮದುವೆ ಆದ 2-3 ವರ್ಷಗಳಾದ್ರೂ ಮಕ್ಕಳಾಗಿರಲಿಲ್ಲ. ತಾಯಿ ಆದವಳು ಮಕ್ಕಳಿಗೋಸ್ಕರ ಹಂಬಲಿಸ್ತಾ ಇದ್ಲು. ಅಯ್ಯೋ, ನಾನಿನ್ನೂ ಗರ್ಭಧಾರಣೆ ಆಗಿಲ್ವಲ್ಲ ನನಗೆ ಅಂತ ಹೇಳಿಬಿಟ್ಟು ಪರಿತಪಿಸ್ತಾ ಇದ್ದಾಗ ಯಾರೋ ಹೇಳಿದ್ರು, ಈ ಥರ ಮುತ್ತತ್ತಿರ ಏನಿಗೆ ಕೊಂಚ ಹರಕೆ ಹೊತ್ಕೊಂಡ್ರೆ ನಿಮ್ಮ ಆಸೆ ಪೂರೈಸಬಹುದು ಅಂತ ಹೇಳಿ ಅವರ ತಂದೆ ತಾಯಿಗಳಿಗೆ ಒಂದು ಸಜೆಷನ್ ಕೊಟ್ರು. ಸಜೆಷನ್ ಕೊಟ್ಟಾಗ ಅವರು ಮುತ್ತತ್ತಿರ ಏನಿಗೆ, ನಾನು ಬಂದು ನನಗೆ ಮಗು ಆದರೆ, ಗಂಡು ಮಗು ಆದರೆ ನಿನ್ನ ಹೆಸರನ್ನೇ ಇಡ್ತೀನಿ, ಇದನ್ನು ನನಗೆ ಮಗುನ ಕರುಣಿಸಪ್ಪ ಅಂದರೆ ತಂದೆ ಇವರಿಬ್ರು ಹರಕೆನ ಒಪ್ಪಿಸ್ತೀವಿ ಅಂತ ಹೇಳಿಬಿಟ್ಟು ಒಪ್ಕೊಂಡು ಬಂದರು. ಅಲ್ಲಿ ಹರಕೆ ಹೊತ್ತು ಬಂದ 3ನೇ ತಿಂಗಳಿಗೇನೆ ಅವರು ಗರ್ಭವತಿ ಅಂತ ಗೊತ್ತಾಯಿತು. ಸಂತೋಷಕ್ಕೆ ಪಾರವೇ ಇರಲಿಲ್ಲ, ಗಂಡ ಹೆಂಡತಿರು ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸರಿ ಆಯಿತು, ನೋಡಿದ್ರೆ ಗಂಡು ಮಗು ಹುಟ್ಟಿದೆ. ಅವ್ರ ತಂದೆಯವ್ರಿಗೆ ಮೊದಲಿಂದನೂ ಈ ಮಗುಗೆ ನನಗೆ ರಾಜನಂತಹ ಮಗು ಹುಟ್ಟಬೇಕು, ರಾಜನಂತಹ ಮಗು ಹುಟ್ಟಬೇಕು ಅನ್ನೋ ಒಂದು ಚಪಲ, ಒಂದು ಹಂಬಲ, ಒಂದು ಬಯಕೆ, ಒಂದು ಆಸೆ ಇತ್ತಂತೆ. ಆಸೆಗೆ ಸರಿಯಾಗಿ ಗಂಡು ಮಗನೇ ಹುಟ್ಟಿರೋದ್ರಿಂದ ಇವನಿಗೆ ರಾಜ ಅಂತ ಹೆಸರಿಡೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿದಾಗ ಲಕ್ಷ್ಮಣ್ಣವ್ರು ಹೇಳಿದ್ರಂತೆ, ಮುತ್ತತ್ತಿರಾಯನ ಕೃಪೆಯಿಂದ ಹುಟ್ಟಿರೋನು, ನಿಮ್ಮ ಆಸೆಗೂ ಕೊಡಲಿ ಬಿಟ್ಟು ಬೀಳೋದು ಬೇಡ, ಆ ದೇವರ ಕರುಣೆಗೂ ಯಾವ ರೀತಿ ಅಪಚಾರ ಆಗೋದು ಬೇಡ,
ಆದ್ರಿಂದ ಈ ಮಗುಗೆ ಮುತ್ತುರಾಜ ಅಂತ ಹೆಸರಿಡೋಣ ಅನ್ನೋ ಹೆಸರಿಟ್ಟು ಮುತ್ತುರಾಜ ಅಂತ ಹೆಸರಿಟ್ಟು. ತಾಯಿ ಒಡಲಿನ ಕುಡಿಯಾಗಿ ಜೀವನ, ತಾಯಿ ಒಡಲಿನ ಕುಡಿಯಾಗಿ ಜೀವನ, ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ, ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ, ಅವಳಿದೆ ಅನುರಾಗ ಕುಡಿಯುತ್ತ ಬೆಳೆದ ಅಂತಹ ಒಂದು. ಆದ್ರಿಂದ ಇವರು ಒಂದು ಒಂದು ಕಡೆ ನೆಲೆ ಅಂತ ಇರಲಿಲ್ಲ ಇವರು, ಯಾರಿಗೆ ರಾಜ್ಕುಮಾರ್ ಹುಟ್ಟಿದ ಮೇಲೆ ಅವರಿಗೆ ಒಂದು ನೆಲೆ ಅಂತ ಇರಲಿಲ್ಲ. ಹೀಗೆ ಮುತ್ತುರಾಜ 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 ಅಂತ ಬಹಳ ಆ್ಯಂಡ್ ಬಟ್ ಎಷ್ಟೇ ಪ್ರೀತಿ ತೋರಿಸಿದ್ರು ಅಷ್ಟೇ ಕಟ್ಟುನಿಟ್ಟಾಗಿ ಬೆಳೆಸಿದ್ರು ಮುತ್ತುರಾಜನ. ಇವರು ಪ್ರತಿಯೊಂದರಲ್ಲೂ ಶಿಸ್ತಿರಬೇಕು. ಸ್ಕೂಲ್ಗೆ ಹಾಕಿದ್ರು ಅವ್ರನ್ನ, ಎಲ್ಲಾದರೂ ಒಂದು ಕಡೆ ಶಾಲೆಗೆ ಹೋಗಲಿ ಅಂತ ಹಾಕಿದ್ರೆ ವಿದ್ಯೆ ತಲೆಗೆ ಹತ್ತಲಿಲ್ಲ ಇವರಿಗೆ. ಕೊನೆಗೆ ಅವರು ಗುಬ್ಬಿ ಕಂಪನಿಯಿಂದ ಯಾವಾಗ ನಾಟಕಕ್ಕೆ ಬಂದು ಅಲ್ಲಿ ಪರ್ಮನೆಂಟಾಗಿ ನೆಲೆಸಿದ್ರು, ಆಗ ರಾಜ್ಕುಮಾರ್ ಅವರು ಅವ್ರ ಜೊತೇಲಿ ಹೋಗಬೇಕು. ಅಷ್ಟೊತ್ತಿಗಾಗಲೇ ನಾಗಮ್ಮನವ್ರು ಹುಟ್ಟಿದ್ರು, ವರದಪ್ಪ ಹುಟ್ಟಿದ್ದ, ಶಾರದಮ್ಮನವ್ರು ಹುಟ್ಟಿದ್ರು, ತಂಗಿಯರು ತಮ್ಮಂದರು ಎಲ್ಲರೂ ಹುಟ್ಟಿದ್ರು. ಇಡೀ ಕುಟುಂಬನೇ ನಾಟಕದ ಜೊತೆಯಲ್ಲಿ ಹೋಗ್ತದೆ. ಆ ಚಿಕ್ಕ ವಯಸ್ಸಿನೂ ಇವರು ಯಾವುದೇ ಸ್ಕೂಲಿಗೆ ಹೋಗಿಲ್ಲದೆ ಹೋದ್ರು ನೋಡಿ, ಅವರಿಗೆ ಆ ನಾಟಕದ ಕಂಪನಿಯವರೆಗೂ ಸ್ಕೂಲ್ ಆಗ್ಬಿಡ್ತು. ರಾಜ್ಕುಮಾರ್ ಅವರಿಗೆ ಆ ನಾಟಕದ ಕಂಪನಿಯಲ್ಲಿ ಕಲಿತ ವಿದ್ಯೆಯೇ ಅವ್ರನ್ನ ಈ ಮಟ್ಟಕ್ಕೆ ಏರಿಸ್ತಾ ಇದ್ರು. ಪಾತ್ರಧಾರಿ ತಳವ ಸೇರಿಸಯ್ಯ ಗೊಂಬೆಯಾಟ ವೈಯ್ಯ. ಹೀಗೆ ಏರ್ತಾ 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 ಬಂದರು. ನಿಮಗೆಲ್ಲ ಗೊತ್ತಿರೋ ಹಾಗೆ 1954 ಇಸ್ವಿನಲ್ಲಿ ಅವರು 52 ಇಸ್ವಿನಲ್ಲಿ ಮದುವೆ ಆದರು ಪಾರ್ವತಮ್ಮನವ್ರನ್ನ. ಯಾಕೆ ಅಂತಂದರೆ ಅವರು ಸೋದರ ಸಂಬಂಧಿ. ಅವರು ಯಾರು ಪಾರ್ವತಮ್ಮನವರು ಸಿಂಗನಲ್ಲಿ ಕುಡ್ಸೋರು, ಮಾವ ಆಗಬೇಕು ಅವರಿಗೆ, ಸೋದರ ಮಾವ ಆಗಬೇಕು. ಆ ಥರ ಒಂದು ಇದರಲ್ಲಿ ಆ ಹೆಣ್ಣು ಮಗು ಹುಟ್ಟಿದೆ ಅವ್ರ ಅಪ್ಪಾಜಿ ಗೌಡರು ಅಂತ ಹೇಳಿಬಿಟ್ಟು ಪಾರ್ವತಮ್ಮನವ್ರ ತಂದೆ ಅವ್ರಿಗೆ ಹೆಣ್ಣು ಮಗು ಹುಟ್ಟಿದೆ ಅಂದ ತಕ್ಷಣ ಈ ಮಗು ನನ್ನ ಸೊಸೆ ಅಂತ ತೊಟ್ಟಲಿನಲ್ಲಿರುವಾಗಲೇ ಹೇಳ್ಬಿಟ್ಟು. ಕಾವೇರಿ ಏಕೆ ಬೋಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೇ, ಬಳಿ ಸೇರದೆ ಮಾತಾಡದೆ ಹೀಗೆ ನೋಡುವೆ. ರಾಜ್ಕುಮಾರ್ ಮದುವೆ ನಿಶ್ಚಯ ಆಯಿತು. ಮುಂದೆ ಅವರು ಸಿನಿಮಾ ರಂಗಕ್ಕೆ ಬಂದದ್ದು ಹೇಗೆ ಭಗವಾನ್ ಮಾತಿನಲ್ಲೇ ಕೇಳೋಣ ಸಣ್ಣ ಬ್ರೇಕ್ನ ನಂತರ. ಮನೆಯವರ ಆಸೆಯಂತೆ ಸಂಬಂಧಿಯಾದ ಪಾರ್ವತಮ್ಮರನ್ನ ಡಾಕ್ಟರ್ ರಾಜ್ ಮದುವೆಯಾದರು. ಆ ನಂತರ ಏನಾಯಿತು, ಡಾಕ್ಟರ್ ರಾಜ್ ಸಿನಿಮಾ ರಂಗಕ್ಕೆ ಬರಲು ಪಟ್ಟ ಕಷ್ಟ ಎಂತಹದ್ದು ಭಗವಾನ್ ಹೇಳ್ತಾರೆ ಕೇಳಿ. ಮುತ್ತುರಾಜನ ಕೈ ಹಿಡಿಯೋದೇ ಈ ಹುಡುಗಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿದ್ರಂತೆ. ಆ ಪ್ರಾಮಿಸ್ನಂತೆ 52 ಪಾರ್ವತಮ್ಮನವ್ರ ಮದುವೆನೂ ಆಯಿತು. ಮದುವೆ ಆದಮೇಲೆ ಅವರ ಅಲ್ಲಿ ಅನೇಕ ಮೈಸೂರಿನಲ್ಲಿ ಅಲ್ಲಿ ಇಲ್ಲಿ ಸಿನಿಮಾಗಳು ನಡೀತಾ ಇತ್ತು. ಮಡ್ರಾಸ್ಗೂ ಒಂದ್ಸಲ ಈ ಹುಡುಗ ಬಹಳ ನಾಟಕದಲ್ಲಿ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸಿ ಭಾಳ ಪ್ರತಿಭಾವಂತನಾಗಿ ಬೆಳೀತಾ ಇರೋದ್ರಿಂದ ಅವ್ರ ತಂದೆಗೆ ಏನಾಗೋಯ್ತು ಆಸೆ ಅಂದರೆ ನನ್ನ ಮಗ ಸಿನಿಮಾ ನಟನ ಆಗಬಾರ್ದು ಯಾಕೆ ಅನ್ನೋ ಒಂದು ಆಸೆ ಮೂಡಿತು ಅವರಿಗೆ. ಆ ಸಿನಿಮಾ ಆಸೆ ಮೂಡಿದಾಗ ಅವ್ರು ಹೋಗಿ ಅನೇಕ ಬಾಗಿಲುಗಳನ್ನು ತಟ್ಟಿದ್ರು. ಆಗ ಒಂದ್ಸಲ HLN ಸಿನಿಮಾ ಅವ್ರನ್ನ ಕಂಡು ಪುಟ್ಸಾಮಿನವ್ರು ಹೇಳಿದ್ರಂತೆ, ನೋಡಿ ನನ್ನ ಮಗ ರಾಜ್ಕುಮಾರ ಇದ್ದಾಗಿದ್ದಾನೆ, ಅವನಿಗೊಂದು ಚಾನ್ಸ್ ಕೊಡಬಾರ್ದೆ ನೀವು ಅಂತ ಕೇಳಿದ್ರಂತೆ. ಅದಕ್ಕೆ ಅವರು
ಇದು ನೋಡೋಣ, ಅವಕಾಶ ಬಂದಾಗ ನಾನು ಕೊಡ್ತೀನಿ ಪುಟ್ಟಸ್ವಾಮಿನವರೇ, ನೀವು ಅದನ್ನು ನಿಮ್ಮ ಬಗ್ಗೆ ಅದ್ರ ಚಿಂತೆ ಮಾಡಬೇಡಿ ಅಂತ ಅವ್ರು ಹೇಳ್ಬಿಟ್ರಂತೆ ಯಾರು ಎಚ್ ಎಲ್ ಎನ್ ಸಿಂಹ ಅವರು. ಅದಾದಮೇಲೆ ಈ ಕತೆ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥದ್ದೇ, 54ರಲ್ಲಿ ಕಣ್ಣಪ್ಪ ಮಾಡಬೇಕು ಅಂತ ಇದ್ದಿದ್ದು, ಅವ್ರು ಬಂದು ರಾಜ್ಕುಮಾರನ್ನ ತೊಗೊಂಡಿದ್ದು, ಅವ್ರಿಗೆ ಆಡಿಷನ್ನಿಗೆ ಅವ್ರನ್ನ ಕರೆಸಿದ್ದು, ಆಡಿಷನ್ ರಿಸಲ್ಟ್ ಬರದೇ ಹೋಗಿದ್ದು, 15 ದಿವಸ ಆಗಿದ್ದು, ಅಶ್ವತಿಯವರಿಗೆ ಕಾತರದಲ್ಲಿ ಎದೆ ಒಡೆಯೋ ಸ್ಥಿತಿಗೆ ಬಂದಿದ್ದು, ತಂದೆ ವಿಧಿವಿಷ್ಟರಾಗಿದ್ದರು ಆ ಟೈಮ್ನಲ್ಲಿ ಬಂದಿದ್ದು, ಯಾವಾಗ 15 ದಿವಸದ ಮೇಲೆ ಕಮ್ಯಾಂಡ್ ರಿಪೋರ್ಟ್ ಫಾರ್ ಶೂಟಿಂಗ್ ಅಂತ ಟೆಲಿಗ್ರಾಮ್ ಬಂತು, ಆಗ ಆನಂದಕ್ಕೆ ಪಾರ್ವೇ ಇಲ್ಲಿದ್ದು. ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವ, ಮದುವೆಯನ್ನು ತಾಳಲಾರೆ ಕಾಪಾಡಯ ಹರಣೆ, ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವ, ಮದುವೆಯನ್ನು ತಾಳಲಾರೆ ಕಾಪಾಡಯ. ಒಂದು ಬಾರಿ ಅದು ಯಾವಾಗ ಅಂತಂದರೆ, ಆತ ಕಾಡಿನಲ್ಲಿದ್ದಾಗ ತಂದೆಯ ಮರಣದ ವಾರ್ತೆ ಕೇಳಿದಾಗ, ತಂದೆಗೆ ತಕ್ಕ ಮಗನಾಗಿ ನಾನು ಇಷ್ಟು ದಿವಸ ತಂದೆಯ ಆಸೆ ಪೂರೈಸಿ ನಾನು ಬದುಕಿದ್ದೆ, ಆದರೆ ಅಂಥ ತಂದೆಯೇ ಇಲ್ವಾಗುವುದಲ್ಲ ಅಂತ ರಾಮ ಗಳಗಳಗಳಗಳಗಳ ಅಂತ ಅತ್ತನಂತೆ. ಅದೇ ಪರಿಸ್ಥಿತಿ ಇವತ್ತು ರಾಜ್ಕುಮಾರ್ ಅವ್ರಿಗಾಗಿತ್ತು. ಅವರ ತಂದೆಯನ್ನು ನೆನೆಸ್ಕೊಂಡು ಹತ್ತಿರ ಈ ಸೌಭಾಗ್ಯವನ್ನು ನನ್ನ ಮಪ್ಪ ಬಾಗಲು ಬಡಿದ್ರು, ಪ್ರತಿಯೊಂದು ಸ್ಟುಡಿಯೋ ಬಾಗಿಲನ್ನು ಬಡಿದ್ರು, ನನ್ನ ಮಗ ದೊಡ್ಡ ಹೀರೋ ಆಗಬೇಕು ಅಂತ ಹೇಳಿಬಿಟ್ಟು, ಅದನ್ನು ಇದನ್ನು ಕಾಣೋದಕ್ಕೆ ಅವ್ರು ಇಲ್ವಲ್ಲ ಅಂತ ಎಲ್ಲ ಅಷ್ಟು ಸಂತೋಷದ ಮಧ್ಯೆನೂ ಅತ್ಯಂತ ದುಃಖಿತರಾಗಿ ಅತ್ತವರು ರಾಜ್ಕುಮಾರ್. ಆಡಿಸಿದ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿ ಧಾರೆ ಹರಿಸಲು ನನ್ನ ಜೀವ ಉಳಿಸಿದ ನನ್ನ ಜೀವ ಉಳಿಸಿದ. ತಂದೆ ವಿಷಯ ಬಿಡಿ, ಈಗ ತಾಯಿ ವಿಷಯಕ್ಕೆ ಹೋಗೋಣ. ತಾಯಿ ವಿಷಯಕ್ಕೆ ಹೋದರೆ ತಂದೆ ಕಳ್ಕೊಂಡ್ಮೇಲೆ ಬೆಳೆದಿದ್ದ ತಾಯಿ ಆರೈಕೆಯಲ್ಲಿದ್ದರು ಯಾರು? ರಾಜ್ಕುಮಾರ್ ಅವರು. ಆ 2-3 ವರ್ಷಗಳು ತಾಯಿ ಆರೈಕೆಯಲ್ಲಿ. ತಾಯಿಗಂತೂ ಮಗನ ಕಂಡ್ರೆ ಪ್ರಾಣ. ನಾವೆಲ್ಲ ಡೈಮಂಡ್ ರಾಕೆಟ್ ಮುಗಿದಿತ್ತು 1978. ಪ್ರಪಂಚವನ್ನು ಸುತ್ತಬೇಕು ಅನ್ನೋ ಆಸೆ ರಾಜ್ಕುಮಾರ್ಗೆ ಬಂತು. ಸೊ ಎಲ್ಲ ಬಂದಾಗ ನಾವೆಲ್ಲ ಏನು ಮಾಡಿದ್ವಿ, ಅರೇಂಜ್ ಮಾಡಿದ್ವಿ. ಇಡೀ ವಿಶ್ವ ಪರ್ಯಟನಕ್ಕೆ ಒಂದು ಅರೇಂಜ್ ಮಾಡಿದ್ವಿ. ಎಲ್ಲ ಅರೇಂಜ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಾಗ ನಾನು ಬರೋದಿಲ್ಲ ಅಂದ್ಬಿಟ್ಟು, ನನಗೆ ಯಾಕೋ ಮನಸ್ಸು ಸರಿಯಿಲ್ಲ, ನಾನು ಬರೋದಿಲ್ಲ. ಯಾಕೆ ನೀವು ಬರೋದಿಲ್ಲ ಅಂತ, ಇಲ್ಲ ನನಗೆ ಇಷ್ಟ ಇಲ್ಲ ಬರೋಕ್ಕೆ. ಯಾಕೆ ಕಾರಣ ಹೇಳಿ, ಯಾಕೆ ಇಷ್ಟ ಇಲ್ಲ? ನೀವೇ ತಾನೇ ಹೇಳಿದವರು ಹೋಗಬೇಕು ಅಂತ, ಇವಾಗ ಯಾಕೆ ಮನಸ್ಸು ಬದಲಾಯಿಸಿದ್ದೀರಾ ಅಂತ ಕೇಳಿ, ಏನೋ ಅಮ್ಮ ಇಲ್ಲದೆ ನನಗೆ ಟೂರ್ ಮಾಡೋಕ್ಕೆ ಇಷ್ಟ ಇಲ್ಲ, ನಮ್ಮ ತಾಯಿ ಇಲ್ಲದೆ ಟೂರ್ ಮಾಡೋಕ್ಕೆ ಇಷ್ಟ. ನಮ್ಮ ತಾಯಿ ಇನ್ನು ಎಷ್ಟು ದಿವಸ ಬದುಕಿರ್ತಾಳೆ? ಆ ಬದುಕಿರೋದ್ರೊಳಗೆ ಪ್ರಪಂಚ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ನಮ್ಮ ತಾಯಿ ಬರೋದಾದ್ರೆ ನಾನು ಬರ್ತೀನಿ ಇನ್ನು ಮಾತ್ರ. ತಕ್ಷಣ ಅವ್ರು ಹೋಗಿ ಅವ್ರಿಗೆ ಪಾಸ್ಪೋರ್ಟ್ ಮಾಡಿಸಿ, ಟ್ರಾವೆಲ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ, ಅವ್ರ ತಾಯಿ ಇವರು ಅಭಿಷ್ಟ, ಇವರು ಆಸೆಯನ್ನು ಪೂರೈಸೋದು ನಮ್ಮ ಕರ್ತವ್ಯ, ಆ ರೀತಿ ಭಾವನೆ ಇಟ್ಕೊಂಡು ಬೆಳೆದವರು ನಾವು ಜೊತೆಯಲ್ಲಿ ಸ್ನೇಹದಲ್ಲಿ. ಆದ್ದರಿಂದಾಗಿ ನಾವೇನು ಮಾಡಿದ್ವಿ, ತಕ್ಷಣ ಅವ್ರ ತಾಯಿಗೂ ಪಾಸ್ಪೋರ್ಟ್ ಮಾಡಿಸಿ, ಟಿಕೆಟ್ಗಳೆಲ್ಲ ಮಾಡಿಸಿ ರೆಡಿ ಮಾಡಿಕೊಂಡ್ವಿ. ಆವಾಗ ಇವ್ರಿಗೆ ಖುಷಿ ಆಗೋಯ್ತು. ನೀವು ಇಡೀ ನಾನು 48 ದಿವಸಗಳ ಕಾಲ ಪ್ರಪಂಚ ಪರ್ಯಟನೆ ಮಾಡಿದಾಗ ತಾಯಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರು, ತಾಯಿ ನೋಡದೆ ಇರೋ ವಿಷಯ ತಲೆಗೂ ಬೇಡ ಅನ್ನೋ ಥರದಲ್ಲಿ ತಾಯಿಯ ನೆರಳಾಗಿ ನಡೆದರು ರಾಜ್ಕುಮಾರ್ ಅವರು. ತಾಯಿ ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ, ತಾಯಿ ತಾಯಿ ಲಾಲಿ ಹಾಡೋ ಹೆತ್ತ
ಭಗವಾನ್ರಂತೆ ಡಾಕ್ಟರ್ ರಾಜ್ರನ್ನ ಕಂಡವರು ಇನ್ನೂ ಅನೇಕರಿದ್ದಾರೆ. ಅದರಲ್ಲಿ ನಿರ್ದೇಶಕ ನಾಗಾಭರಣ ಕೂಡ ಒಬ್ರು. ಅವರೇನ್ ಹೇಳ್ತಾರೆ ನೋಡೋಣ ಒಂದು ಬ್ರೇಕ್ನ ನಂತರ. ಡಾಕ್ಟರ್ ರಾಜ್ಕುಮಾರ್ ಜೊತೆ ಕೆಲಸ ಮಾಡೋದೇ ಭಾಗ್ಯ ಅನ್ನೋರಿದ್ದಾರೆ. ಅಂತ ಅವಕಾಶ ಸಿಕ್ಕವರಲ್ಲಿ ನಾಗಾಭರಣ ಹಾಗೂ ಹೊನ್ನವಳ್ಳಿ ಕೃಷ್ಣ ಕೂಡ ಸೇರಿದ್ದಾರೆ. ಅವರ ನೆನಪಿನಂಗಳದ ರಾಜ್ ನೆನಪುಗಳು ಇಲ್ಲಿವೆ ನೋಡಿ. ಪ್ರೇಮ ಸಂಜಯ ಆಗುಂಬೆಯ ಪ್ರೇಮ ಸಂಜಯ ಮರೆಯಲಾರೆ ನಾನು ಓ ಗೆಳತಿಯೇ ಓ ಗೆಳತಿಯೇ ಓ ಗೆಳತಿಯೇ ಗೆಳತಿಯೇ. ಜನುಮದ ಜೋಡಿಯ ನಂತರ ನನಗೆ ಇನ್ನೊಂದು ಆಕಸ್ಮಿಕವಾದಂತಹ ಒಂದು ಅವಕಾಶ ಸಿಕ್ತು. ಅದೇ ಆಕಸ್ಮಿಕ. ಇದು ಹೇಗಪ್ಪ ಅಂದರೆ ನಾನು ರಾಜ್ಕುಮಾರ್ ಅವ್ರನ್ನ ಖಂಡಿತ ನಿರ್ದೇಶನ ಅವರ ಜೊತೆಯಲ್ಲಿ ಆ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತೇನೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ. ಈ ಕಥೆಯನ್ನು ಕೂಡ ಶಿವರಾಜ್ಕುಮಾರ್ಗೆ ಹೇಳೋದಕ್ಕೇ ನಾನು ಹೋಗಿದ್ದು. ಸೊ ಕಥೆಯ ಮೊದಲ ಕಥೆಯ ಹೇಳುವಾಗ ವರದಣ್ಣ ಅವರು ರಾಜ್ಕುಮಾರ್ ಇಬ್ಬರೇ ಇದ್ದರು. ಸೊ ಅವರಿಬ್ಬರಿಗೂ ಇಡೀ ಕಥೆನ ಬೆಳಗ್ಗೆ ಒಂದು 9:30 ಶುರು ಮಾಡಿ ಮಧ್ಯಾಹ್ನದಷ್ಟೊತ್ತಿಗೆ ಮುಗಿಸ್ತೆ, 11:30 ಮುದೋಯ್ತು. ಇಡೀ ಕತೆ ಕೇಳಿದ ಮೇಲೆ ಅಣ್ಣವರು ಎದ್ದು ಹೊರಗೋದ್ರು. ಸೊ ಒಂದು 10-15 ನಿಮಿಷ ಆದಮೇಲೆ ಚೆನ್ನ ಒಳಗಡೆ ಬಂದು, ಈಗ ಅಮ್ಮ ಬರ್ತಾರೆ, ನೀನು ಇನ್ನೊಂದ್ಸಲ ಕತೆ ಹೇಳಬೇಕು ಅಂದ. ಐ ವಾಸ್ ಶಾಕ್ಡ್. ಅಲ್ಲ, ಈಗ ತಾನೇ ಕತೆ ಹೇಳಿದ್ದೀನಿ, ಮತ್ತೆ ಇನ್ನೊಂದ್ಸಲ ಕತೆ ಆಗ ಆಗಲ್ಲ ಕಣೆ ಅವೆಲ್ಲ ಅಂತ. ಇಲ್ಲ ಹೇಳಬೇಕು, ಅಮ್ಮ ಹೇಳಿ, ಅಣ್ಣ ಹೇಳ್ಬಿಟ್ಟು ಹೋಗಿದ್ದಾರೆ, ಅಮ್ಮನೂ ಕೇಳಬೇಕಂತ ಕತೆ ನಾನು. ಸೊ ಅಮ್ಮ ಕೇಳಬೇಕಂತೆ ಅಂತ ಹೇಳಿದಾಗ ಜೊತೆಲಿ ಉದಯಶಂಕರ್ ಕೂಡ ಬಂದರು. ಮತ್ತೆ ಇನ್ನೊಂದು ಸಲ ಕತೆ ಶುರು ಮಾಡಿದೆ. ಆ ಕತೆ ಶುರು ಮಾಡಿ ಮುಗಿಯುವಾಗ ನನಗೆ ಮೊದಲಿದ್ದ ಉತ್ಸಾಹ ಎರಡನೇ ಸಲ ಹೇಳುವಾಗಿರಲಿಲ್ಲ. ಆದರೆ ಇಡೀ ಕತೆ ಮುಗಿಸಿದ ಮೇಲೆ ಉದಯಶಂಕರ್ ಕೇಳಿದ ಪ್ರಶ್ನೆಗೆ ನಾನು ಅವಾಕಾದೆ. ಅವರು ಕೇಳಿದ ಮಾತು ಏನಪ್ಪ ಅಂತಂದರೆ, ಇದನ್ನು ಶಿವರಾಜ್ಕುಮಾರೇ ಮಾಡಬೇಕು ಅಂತ ಇದೆಯಾ ಅಥವಾ ದೊಡ್ಡವ್ರು ಮಾಡಿದ್ರೆ ಹೇಗೆ? ಒಂದು ವಾರ ನನಗೆ ಯೋಚನೆ ಮಾಡೋಕ್ಕೆ ಸಮಯ ಬೇಕು. ಯಾಕೆಂದರೆ ಶಿವರಾಜ್ಕುಮಾರ್ ಕ್ಯಾರೆಕ್ಟರೈಸೇಷನ್ ಇಟ್ಕೊಂಡು ಏನೋ ಮಾಡಿದ್ದೆ, ಈಗ ಅಣ್ಣವ್ರು ಮಾಡಬೇಕು ಅಂದರೆ ಇಡೀ ಕಥೆಯ ಹಂದರವನ್ನು ದೊಡ್ಡದಾಗಿಸ್ಕೊತ ಹೋಗಬೇಕಾಗತ್ತೆ. ಅದು ಗೊತ್ತಾಗ್ತಿಲ್ಲ ನನಗೆ ಹೇಗೆ ಅಂತ. ನನಗೊಂದು ವಾರ ಬಿಡಿ ಅಂತ ಬಿಟ್ಟು ಒಂದು ವಾರದ ನಂತರ ಸತತವಾಗಿ ನನ್ನ ಸ್ನೇಹಿತರು ಎಲ್ಲರನ್ನೂ ಕೂಡಿಸೋದು, ಇದನ್ನು ಅಣ್ಣವ್ರಿಗೆ ಮಾಡಿದ್ರೆ ಹೇಗೆ ಅಂತ ಮತ್ತೆ ಕತೆ ಹೇಳೋದು, ಇದರಲ್ಲಿ ಈ ಚೇಂಜ್ ಬೇಕಾ ಆ ಚೇಂಜ್ ಬೇಕಾ? ಯಾಕೆಂದರೆ ಒಬ್ಬ ನಟನ ಅಭಿನಯ ಚಾತುರ್ಯ ಏನಿದೆ ಅಥವಾ ಅಭಿನಯ ಕೌಶಲ್ಯ ಏನಿದೆ, ಅಭಿನಯದ ಸಾಧ್ಯತೆಗಳು ಏನಿದೆ, ಅವುಗಳನ್ನು ಮೀರಿಸುವಂತಹ ಪಾತ್ರವನ್ನು ನಾವು ಕೊಟ್ಟಾಗ ಮಾತ್ರ ಆ ನಟನಿಗೆ ಅದು ಒಂದು ರೀತಿ ಸವಾಲಾಗಿ ನಿಲ್ಲುತ್ತೆ. ಇಲ್ಲದೇ ಇದ್ದರೆ ಆತ ಎಲ್ಲರಂತೆ ಒಂದು ಪಾತ್ರವನ್ನು ನಿಭಾಯಿಸಿ ಹೊರಟೋಗ್ತ. ಆದರೆ ಇಡೀ ಆಕಸ್ಮಿಕದಲ್ಲಿ ಅಣ್ಣವರು ಬಹಳ ಪ್ರೀತಿಯಿಂದ ಆ ಎರಡೂ ಶೇಡ್ಸ್ ಆಫ್ ಆ್ಯಕ್ಟಿಂಗ್ ಏನಿದೆ ಅವುಗಳನ್ನು ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಅಭಿನಯಿಸಿದ್ರು ಅನ್ನೋದನ್ನು ಇವತ್ತು ಇಡೀ ಕನ್ನಡ ಚಿತ್ರರಂಗ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟ್ಟ ಬಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಟ್ಟ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ, ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬೆಟ್ಟಿದರೆ. ಸೊ ಈ ರೀತಿ ಹುಟ್ಟಿದಂತಹ ಈ ಹಾಡನ್ನ ಎಲ್ಲಿ ಶೂಟ್ ಮಾಡೋದು ಅಂತ ಇದಕ್ಕೊಂದು 2 ತಿಂಗಳು ಒದ್ದಾಟ ಆಗೋಯ್ತು. ಯಾಕೆಂದರೆ ಪಾರ್ವತಮ್ಮ ಅವರು ಆ ಪೀರಿಯಡಲ್ಲಿ ಹುಬ್ಬಳ್ಳಿನಲ್ಲಿ, ಅದು ಆ ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಸಿದ್ಧಾರೂಢ ಆಶ್ರಮಕ್ಕೆ ಹೋಗುವ ರಸ್ತೆಯಲ್ಲಿ ಮಾಡಬೇಕು ಅಂತ ನನ್ನ ಆಸೆ ಇದ್ದದ್ದು. ಅದನ್ನು ಹೇಳಿದಾಗ ಅವರು ಬೇಡವೇ ಬೇಡ ಅಂತ ಅದನ್ನು ಅಪೋಸ್ ಮಾಡಿದ್ರು. ಕಾರಣ ಯಾಕೆ ಅಂತಂದರೆ, ಹೇಗೆ ಅಣ್ಣ ಅವ್ರನ್ನ ಅಲ್ಲಿ ನಾವು ಕಾಪಾಡ್ಕೋತೇವೆ ಅಂತ. ಖಂಡಿತ ಜನಜಂಗುಳಿಯೋ ಜಂಗುಳಿ ಆಗುತ್ತೆ, ಅದನ್ನು ತಡೆಯೋದೇ ಕಷ್ಟ, ನೀವೆಷ್ಟು ಪೊಲೀಸ್ ಫೋರ್ಸ್ ತರ್ತೀರಿ ಅವೆಲ್ಲ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅದನ್ನು ಬೇಡ ಅಂದರು. ಕೊನೆಗೆ ಸದಾಶಿವನಗರದಲ್ಲೋ ಅಥವಾ ಇಲ್ಲೇ ಇಲ್ಲ ಬೆಂಗಳೂರಿನಲ್ಲೇ ಮಾಡೋದು ಅಂತಲೂ ಅವರು ಪ್ರಪೋಸಲ್ ಇತ್ತು. ಆದರೆ ನನಗೆ ಹೇಗಾದರೂ ಮಾಡಿ ಅದನ್ನು ಆ ಹುಬ್ಬಳ್ಳಿಯಲ್ಲಿ ಮಾಡಬೇಕು ಅಂತ ಆಸೆ. ಅದನ್ನು ವರದಣ್ಣ ಅವ್ರಿಗೆ ಹೇಳಿದೆ. ಅವರು ನೋಡಿ ಇನ್ನೊಂದು ಸಲ ಹೇಳಿ, ಆದರೂ ಆಗ್ಬೋದು ಅಂತಂದರು. ಇಲ್ಲ ಅಣ್ಣ ಅದೇನೋ ಹಾಗೆ ಹೇಳ್ತಿದ್ದಾರೆ ಅಂದರೆ, ಇಲ್ಲ ನೋಡೋಣ ಅಂತಂದರು. ಅದು 2 ತಿಂಗಳಾಯ್ತು, ಅದರಿಂದಾಗಿ ಡಬ್ಬಿಂಗೂ ಆಗೋಯಿತು, ಎಲ್ಲ ಆಯಿತು, ಆದರೆ ಈ ಹಾಡು ಶೂಟಿಂಗ್ ಆಗಿರಲಿಲ್ಲ. ಒಂದು ದಿವಸ ಸಂಜೆ ಅಣ್ಣ ಅವರು ವಾಕಿಂಗ್ ಹೋಗುವಾಗ ಹೋಗ್ತಾ ಹೋಗ್ತಾ ದಾರಿ ಉದ್ದಕ್ಕೂ, ಯಾಕೆ ಸಪ್ಪಗಿದ್ದೀರಿ ಡೈರೆಕ್ಟ್ರು ಅಂದರು. ಇಲ್ಲ ಅಣ್ಣ ಅದೇನೋ ಶೂಟಿಂಗ್ ಆಗಲಿಲ್ವಲ್ಲ, ಇನ್ನೊಂದು ಹಾಡಿದೆ. ಹೌದು ಏನಂತೆ ಅಂದರೆ, ಅದೇ ಈ ಥರ ಹುಬ್ಬಳ್ಳಿಲೇ ಮಾಡಬೇಕು ಅಂತಿದ್ದೀನಿ, ಅದು ಆಗಿಲ್ಲ ಅಂದ.
ಮಾಡಿ ಅಂದರು. ಇಲ್ಲ ಅದು ಸ್ವಲ್ಪ ಆರ್ಗನೈಸೇಷನ್ ಪ್ರಾಬ್ಲಮ್ ಇದೆ. ಏ ಎಂಥದ್ದೇನು, ನಿಮ್ಗೆ ಹೆಂಗೆ ಬೇಕಂದು ಮಾಡಬೇಕಲ್ವ ಸಿನಿಮಾನ ಅಂತಂದರು. ಅದು ಅವ್ರಿಗೆ ಕಿವಿಗೆ ಹಾಕಿದ್ದೀನಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ನೆಕ್ಸ್ಟ್ ಡೇನೇ ಗುಲಾಬ್ ಬಂತು. ಬಂತು ಏನು, ಹಾಂ ಎಲ್ಲ ಅವ್ರಿಗೂ ಹೇಳಿಸ್ಬಿಟ್ಟಿದ್ಯಾ, ಸರಿ ಏನು ಬೇಕು ಹೇಳೋ ಅಂತಂದ್ರು. ಸೊ ಈ ಥರ ಬೇಕು ನನಗೆ. ಮಯೂರ ಚಿತ್ರ ಶೂಟಿಂಗ್ ನಡೀತಾ ಇತ್ತು ಇಲ್ಲಿ ಮೈಸೂರಿನಲ್ಲಿ ಲಲಿತಾದ್ರಿಪುರಂ ಅಂತ. ನಿಮಗೆ ಲಲಿತ ಮಹಲ್ ಪ್ಯಾಲೇಸ್ ಇದೆಲ್ಲ, ಅದರ ಹಿಂಬದಿ ಬರುತ್ತೆ ಲಲಿತಾದ್ರಿಪುರ ಅಂತ. ಮಯೂರ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ನಮ್ಮ ಶ್ರೀನಾಥ್ ಅವರು, ಬಿ ಎಂ ವೆಂಕಟೇಶ್ ಅವರು, ಎಂ ಪಿ ಶಂಕರ್ ಅವರು, ವಜ್ರಮಣಿ ಅವರು, ತೂಗುದೀಪ, ಹೀಗೆ ಎಲ್ಲ ಕಲಾವಿದರು ಇದ್ರು. ಮಂಜುಳಾ ಅವರು, ಆದವನ್ ಲಕ್ಷ್ಮೀದೇವಿ, ಅದು ಸುಮಾರು 4 ದಿನ ಚಿತ್ರೀಕರಣ ನಡೀತಾ ಇತ್ತು. ಆ ಸಮಯ ಸಂದರ್ಭದಲ್ಲಿ ಒಂದು ಚಿಕ್ಕ ಹುಡುಗ ಈ ಬೋಂಡ ಮಾರ್ಕ ಬರ್ತಿದ್ದ. ಅವನು ಬೋಂಡ ಮಾರ್ಕ ಬರ್ತಿದ್ದ ಅಂತ ಅಂದರೆ ಒಂದು ಸ್ವಲ್ಪ ಎಲ್ಲ ಈಗ ಏನು ಸಿಂಬಳ ಬರ್ತಾ ಇತ್ತು, ಎಲ್ಲರೂ ಕಳಿಸ್ತಾ ಇದ್ರೆ ಐ ಹೋಯ್ತೇ ಇಲ್ವೋ ಹೋಯ್ತೇ ಇಲ್ವೋ, ಅದ್ರ ಜೊತೆಗೆ ನಾನು ಸಹ ಆತನಿಗೆ ಹೋಗ್ತೀಯ ಇಲ್ವೋ ಅಂತ ಬೆದರಿಸಿ ಕಳಿಸಿದ್ದೆ. 5ನೇ ದಿನ ಆದ ನಂತರ ರಾಜ್ಕುಮಾರ್ ಅಣ್ಣ ಅವರು ಬಂದಾಗ ಇವ್ರಿಗೆ ಭಾಳ ಈ ಕಣ್ಣು ಕಿವಿ ಶಾರ್ಪ್ ಅಂತಾರಲ್ಲ, ಹಾಗೆ ಮೂಗು ಕೂಡ ಶಾರ್ಪು. ಆ ಬೋಂಡದ ವಾಸನೆ ಬರ್ತಾ ಇದ್ದಾಗ ಇಲ್ಲೆಲ್ಲೋ ಬೋಂಡದ ವಾಸನೆ ಬರ್ತಾ ಇದ್ದಲ್ಲ ಎಲ್ಲಿ ಅಂತ, ಅಷ್ಟೊತ್ತಿಗೆ ಯಾವುದೋ ಒಂದು ಹುಡುಗ ಬಂದ, ಅಣ್ಣ ಅಲ್ಲಿ ಬೋಂಡ ಬಂದ, ಏ ಬಾಯಿಲಿ ಅಂತ. ಆ ಹುಡುಗ ಬಂದ, ಆ ಹುಡುಗ ಬಂದಾಗ ಇವರು ಬೋಂಡನ ತಗೊಂಡು ತಿಂದರು, ಅಕ್ಕಪಕ್ಕದವ್ರಿಗೂ ಕೊಟ್ಟರು. ಆಹಾ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ. ಆಗ ಆ ಹುಡುಗನಿಗೆ ಅಲ್ಲಿ ಮೇಕಪ್ ಟಚಪ್ ಹುಡುಗ ಇದ್ದ ಶ್ರೀನಿವಾಸ್ ಅಂತ, ಅವ್ರ ಹತ್ರ ಒಂದು ವೆಡ್ ಕ್ಲಾತ್ ಅಂತ, ವೆಡ್ ಕ್ಲಾತ್ ತಗೊಂಡು ಅವನ ಮೂಗೆಲ್ಲ ಒರೆಸಿ ಈ ಕೈಗುಡ್ಡೆನ ನೀನು ಇಟ್ಕೋ ಗೊತ್ತಾಯ್ತಾ, ನೀನು ನಾಳೆಯಿಂದ ಯಾಕೆ ಗೊತ್ತಾ ಹಣೆಗೆ ವಿಭೂತಿ ಹಾಕ್ಕೊಂಡು ಈ ಕೈಗುಡ್ಡೆ ಇಟ್ಕೊಂಡು ಬರಬೇಕು. ಹಾಗೆ ಆ ಹುಡುಗ ಅಲ್ಲಿ ಏನು ಬಿಸ್ನೆಸ್ ಭಾಳ ಚೆನ್ನಾಗಿ ನಡೀತಾ ಇತ್ತು, ಸುಮಾರು 4-5 ದಿನಗಳು ನಡೀತು. ಆ ಒಂದು ದಿನ ಅವ್ರ ತಂದೆ ತಾಯಿ ಬಂದು ಅಣ್ಣವ್ರು ಕೇಳ್ಕೊಂಡ್ರು, ಸ್ವಾಮಿ ಮಧ್ಯಾಹ್ನಕ್ಕೆ ನಾನು ಊಟ ತತ್ತೀನಿ, ರಾಗಿ ಮುದ್ದೆ ಸೊಪ್ಸಾರು ಹಪ್ಪಳ ಇಡ್ಲಿ ಕ ಉಪ್ಪಿನಕಾಯಿ ತತ್ತೀನಿ, ಆಯ್ತು ಕಣವ್ವ ತಗೋಬರವ. ಹಾಗೆ ಮಧ್ಯಾಹ್ನ ಊಟ ಯಜಮಾನಿ ಊಟ ತಗೊಂಡು ಬಂದರು, ಒಂದು 10 ಮುದ್ದೆ ತಂದಿದ್ರು, ಹಪ್ಪಳ ತಂದಿದ್ರು, ಸೊಪ್ಸಾರ್ ತಂದಿದ್ರು, ಎಲ್ಲರ ಜೊತೆನೂ ಊಟ ಮಾಡಿದ್ರು. ಭಾಳ ಚೆನ್ನಾಗಿದೆ ಕಣವ್ವ, ನಿಜಕ್ಕೂ ಊಟ ಭಾಳ ಚೆನ್ನಾಗಿದೆ ನೋಡಿ, ಕೈ ಘಮ್ಮ ಅನ್ನುತ್ತೆ ಅಂತ ಹೇಳೋರು. ಆ ಹುಳ್ಳಿಕಾಳು ಹಪ್ಪಳ ಎಷ್ಟು ಚೆನ್ನಾಗಿದೆ ಅಂತ, ಆ ಹುಳ್ಳಿಕಾಳು ಹಪ್ಪಳ, ಇಡ್ಲಿಕಾಯಿ, ಉಪ್ಪಿನಕಾಯಿ, ಆ ಮೊಸರು ಇದೆಲ್ಲ ನೆನೆಸ್ಕೊಂಡು ಇದು ಮಾಡ್ತೇವೆ. ಹಾಗೆ ಅವರು ನಾವೆಲ್ಲ ಒಂದೇ, ಇಲ್ಲಿ ಭೇದ ಭಾವನೆ ಇಲ್ಲ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿಯುತ್ತಿರೇಕೆ, ಕಣ್ಣೀರೇಕೆ ಬಿಸಿಯುತ್ತಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ. ಮುತ್ತುರಾಜ ಮರೆಯಾದರೂ ಇಂದಿಗೂ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಅವರ ಅಭಿಮಾನಿ ದೇವರುಗಳಲ್ಲಿ ಇನ್ನೂ ಜೀವಂತ ಇರೋ ಅವರ ನೆನಪುಗಳು. ಸಾವಿನ ನಂತರವೂ ಬದುಕೋ ಅದೃಷ್ಟ ಕಲಾವಿದನಿಗೆ ಮಾತ್ರ ಸಿಗುತ್ತೆ, ಅದಕ್ಕೆ ಉದಾಹರಣೆ ಅಣ್ಣಾವ್ರು. ಇದು ಈ ಹೊತ್ತಿನ ವಿಶೇಷ ಸಮಯ ಸಮಾಚಾರ ನಿರಂತರ.